ಇವತ್ತು ಬೆಂಗಳೂರಿಗೆ ಬೆಂಗಳೂರಿಗರಿಗೆ ಒಂದು ಬಹಳ ಇಂಪಾರ್ಟೆಂಟ್ ದಿವಸ ಅಂತ ನಾವು ಇವತ್ತು ಹೇಳ್ಬೋದು. ಕಾರಣ ಅಂದ್ರೆ ನೀವು ಬೆಂಗಳೂರಿನ ನಂಬರ್ ಒನ್ ಸಮಸ್ಯೆ ಯಾವುದು ಅಂತ ನೀವು ಜನಕ್ಕೆ ಹೋಗಿ ಕೇಳಿದ್ರೆ ಜನ ಇಮ್ಮಿಡಿಯೇಟ್ ಆಗಿ ಹೇಳುವಂಥದ್ದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಅಂತ. ಇದಕ್ಕೆ ಕಾರಣ ಏನು ಅಂದ್ರೆ ಕಳೆದೊಂದು 15-20 ವರ್ಷದಲ್ಲಿ ಬೆಂಗಳೂರು ಆರ್ಥಿಕವಾಗಿ ಎಷ್ಟು ವೇಗವಾಗಿ ಬೆಳೀತಾವೋ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಆ ಮಟ್ಟದಲ್ಲಿ ಬೆಳೆಯಲಿಲ್ಲ. ಬಂದಂತ ರಾಜ್ಯ ಕೇಂದ್ರ ಸರ್ಕಾರಗಳು ಬೆಂಗಳೂರಿಗೆ ಕೊಡಬೇಕಾದಂತಹ ಒಂದು ಇಂಪಾರ್ಟೆನ್ಸ್ ಅನ್ನ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಅಲ್ಲಿ ಕೊಡದಲೇ ಇದ್ದಿದ್ರಿಂದ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ಬಹಳ ವೀಕ್ ಆಗಿದೆ. ಇವತ್ತು ಹೈದರಾಬಾದಿಗೆ ಮತ್ತೊಂದು ಊರಿಗೆ ಈ ಕಂಪನಿಗಳು ಯೋಚನೆ ಯಾಕೆ ಮಾಡ್ತಾ ಇದ್ದಾವೆ ಅಂತಂದ್ರೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಕೊರತೆಯಿಂದಾಗಿ. ಎಷ್ಟೋ ಸ್ಟಡಿಗಳು ಬಂದು ವಿದೇಶದ ಬೇರೆ ಬೇರೆ ಏಜೆನ್ಸಿಗಳು ಬಂದು ಸ್ಟಡಿ ಮಾಡಿ ಬೆಂಗಳೂರಿನಲ್ಲಿ ಬರೀ ಟ್ರಾಫಿಕ್ ಜಾಮ್ಗಳಲ್ಲಿ ಜನ ಸಿಕ್ಕಾಕೊಂಡು ಎಷ್ಟೋ $1 billion ಗಟ್ಟಲೆ ಲಾಸು ಬೆಂಗಳೂರಿನಲ್ಲಿ ಪ್ರೊಡಕ್ಟಿವಿಟಿಯಿಂದ ಆಗ್ತಾ ಇದೆ ಅನ್ನುವಂಥದ್ದು ಸ್ಟಡಿಗಳು ಕೂಡ ಬಂದು. ಅದರಿಂದ ನಾನು ಸಂಸದರಾದ ನಂತರ ಟಾಪ್ ಪ್ರಯಾರಿಟಿಯಲ್ಲಿ ಸಾಲ್ವ್ ಮಾಡಬೇಕು ಅಂತ ಇಟ್ಕೊಂಡಂತ ಕೆಲವು ಸಮಸ್ಯೆಗಳಲ್ಲಿ ಒಂದು ಪ್ರಮುಖ ಸಮಸ್ಯೆ ಅಂತಂದ್ರೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಏನೇನು ಸೊಲ್ಯೂಷನ್ಸ್ ಅನ್ನ ತರಬಹುದು. ಆ ದೃಷ್ಟಿಯಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅನ್ನು ನಾವು ಸಜೆಸ್ಟ್ ಮಾಡಿದ್ದು ಸದಾನಂದ ಗೌಡರು, ಪಿ ಸಿ ಮೋಹನ್ ಅವರು, ನಾನು ಎಲ್ಲ ಪ್ರಯತ್ನ ಪಟ್ಟು ಅದನ್ನ ಮುಂತಂದಿದ್ದು ಅಂತಂದ್ರೆ ಬೆಂಗಳೂರಿನ ಸುತ್ತಮುತ್ತ ಸುಮಾರು 1-9 ಹೈವೇಗಳು ಕನೆಕ್ಟ್ ಆಗ್ತವೆ. ಆ ಎಲ್ಲ ಹೈವೇಗಳು ಕೂಡ ಒಂದು ಸರ್ಕ್ಯುಲರ್ ರಿಂಗ್ ರೋಡ್ ಬಂತು ಅಂತಂದ್ರೆ ವಿಶೇಷವಾಗಿ ಅದು ಹೆವಿ ಟ್ರಾಫಿಕ್ ಇರುತ್ತೆ, ಅವರು ಸಿಟಿ ಒಳಗಡೆ ಬರದಲ್ಲೇ ಅವ್ರು ಹೊರಗಡೆ ಇದ್ರೆ ಬೈಪಾಸ್ ಆಗಿ ಹೋಗ್ಬೋದು. ಸೊ ಇದರ ಸ್ಟಡಿ ಮಾಡಿಸಿದ ಮೇಲೆ DPR ನಲ್ಲಿ ಎಲ್ಲ ನಮಗೆ ಬಂದಿದ್ದು ಬೆಂಗಳೂರಿನ ಒಳಭಾಗದಲ್ಲಿರುವಂತ ಇವತ್ತಿನ ಟ್ರಾಫಿಕ್ ಏನಿದೆ ಅದರಲ್ಲಿ ಸುಮಾರು 30% ಟ್ರಾಫಿಕ್ ಟ್ರಾನ್ಸಿಟರಿ ಟ್ರಾಫಿಕ್, ಅಂದ್ರೆ ಹೊಸೂರಿಂದ ಬಂದು ತುಮಕೂರು ಹೋಗ್ತಾ ಇರುವಂತವ್ರು, ಮಂಗಳೂರಿಂದ ಬಂದು ಬಳ್ಳಾರಿ ರೋಡಿಗೆ ಬರ್ ಹೋಗ್ಬೇಕು, ನೆಲಮಂಗ್ಲಕ್ಕೆ ಹೋಗ್ಬೇಕು ಅಂತಿರೋರು, ಹೀಗೆ ಟ್ರಾನ್ಸಿಟರಿ ಟ್ರಾಫಿಕ್ ಏನಿದೆ ನಮ್ಗೆ 30% ಬೆಂಗಳೂರು ಸಿಟಿ ಒಳಗಡೆ. ಸೊ 2019 ಗಡ್ಕರಿ ಅವರನ್ನ ಭೇಟಿ ಮಾಡಿ ಈ ತರದೊಂದು ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಅನ್ನುವಂಥದ್ದನ್ನ ನಾವು ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾಪ ಕೊಟ್ಟು ಮೋದಿ ಸರ್ಕಾರದ ಸ್ಪೀಡ್ ನೋಡಿ 1 ವರ್ಷದೊಳಗಡೆ DPR ಕಂಪ್ಲೀಟ್ ಆಯಿತು. ಅದಕ್ಕೆ ಬೇಕಾದಂತ ಟೆಂಡರ್ ಪ್ರಕ್ರಿಯೆ ಆಗುವುದು ಎಲ್ಲವೂ ಕೂಡ ಇನ್ನು 4-5 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಕೋವಿಡ್ ಇರುವಂತ ಸಂದರ್ಭದಲ್ಲೂ ಕೂಡ 2021 ಇದರ ಕೆಲಸ ಪ್ರಾರಂಭ ಆಯಿತು. 268 kilometers ಉದ್ದದ ಡಾಬಸ್ಪೇಟೆ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಮಾಗಡಿ ಇದೆಲ್ಲವನ್ನ ಕನೆಕ್ಟ್ ಮಾಡುವಂತ, ಅಲ್ಲಿಂದ ಸೀದಾ ನೀವು ಹೋದ್ರೆ ಏರ್ಪೋರ್ಟ್ ತನಕ ಹೋಗುವಂತ 6-lane ಹೈವೇ 2024 ಪ್ರಧಾನಮಂತ್ರಿಗಳು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಸ್ಪೀಡ್ ಅಲ್ಲಿ ಈ ಸರ್ಕಾರ ಕೆಲಸ ಮಾಡಬೇಕು. ಇಲ್ಲೆಲ್ಲ ಬಹಳ ಜನ ಹಿರಿಯರು ತಾವೆಲ್ಲರೂ ಇದ್ದೀರಿ, ಬಹಳ ಜನ ಮಾಜಿ ಕಾರ್ಪೊರೇಟರ್ಗಳಿದ್ದೀರಿ, ಹಿರಿಯ ನಾಯಕರು ಕೂತಿದ್ರು. ಇದೇ ನೀವು ನಮ್ಮ ಕರ್ನಾಟಕ ಸರ್ಕಾರ ಈ PRR ಮಾಡಬೇಕು ಅನ್ನುವಂತ ಒಂದು ಪೆರಿಫೆರಲ್ ರಿಂಗ್ ರೋಡ್ ಪ್ರಾಜೆಕ್ಟ್ ಅಂತ ನಡೀತಾನೆ ಇದೆ. ನಾನು ಹೈಸ್ಕೂಲ್ ಅಲ್ಲಿ ಇದ್ದಾಗಿಂದ PRR ಬಗ್ಗೆ ಮಾತನಾಡ್ತಾ ಇದ್ದೆ. ಈಗ ಮೊನ್ನೆ ಕೂಡ DK ಶಿವಕುಮಾರ್ ಅವರು PRR ಗೆ ಯಾವ್ದೋ ಒಂದು ಏಜೆನ್ಸಿ ನಾವು ಕೊಡ್ತೀವಿ ಅದ್ರ ಬಗ್ಗೆ ಫೀಸಿಬಿಲಿಟಿ ಸ್ಟಡಿ ಮಾಡಿ ಅಂತ ಕೊಟ್ಟಿದೆ. ಇನ್ನೂ ಇವರದ ಅಧ್ಯಯನ ನಡೀತಾನೆ ಇದೆ. ನರೇಂದ್ರ ಮೋದಿ ಅವರು ಇವತ್ತು 80 kilometers ಉದ್ದದ ಸ್ಟ್ರೆಚ್ ಅನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಪರ್ಫಾರ್ಮರ್ ಅಂಡ್ ಅ ಟಾಪರ್. ಇದು ಡಿಫರೆನ್ಸ್. ಈ ಮಟ್ಟದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಕೆಲಸ ವೇಗವಾಗಿ ನಡೀತಾ ಇದೆ. ಎರಡನೇದು, ಇವತ್ತು ಕರ್ನಾಟಕಕ್ಕೆ ಏನ್ ಸಿಕ್ತು, ಕರ್ನಾಟಕಕ್ಕೆ ಏನ್ ಸಿಕ್ತು ಅಂತ ಸಿದ್ದರಾಮಯ್ಯ ಅವರು ಯಾವಾಗಲೂ ಮಾತನಾಡ್ತಾ ಇರ್ತಾರೆ. ಅನ್ಯಾಯ ಆಯ್ತು, ಅನ್ಯಾಯ ಆಯ್ತು. 2014 ಇಡೀ ಕರ್ನಾಟಕದಲ್ಲಿ ಇದ್ದಂಥದ್ದು 6760 kilometers ಹೈವೇ. ಈ ನೆನಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ 2014 ಇದ್ದಿದ್ದು 6760 kilometers ಹೈವೇ. ಇವತ್ತು ಕರ್ನಾಟಕದಲ್ಲಿ ಇರುವಂತದ್ದು 14,560 kilometers ಆಲ್ಮೋಸ್ಟ್ ಡಬಲ್ ಮಾಡಿದ್ದಾರೆ. ಡಬಲ್ ಕರ್ನಾಟಕ ಹೈವೇ ನಡೆದಿರುವಂತ NHAI ಅಧಿಕಾರಿಗಳು ಕೂತಿದೆ. ಕೇವಲ ಹೈವೇ ಡಿಪಾರ್ಟ್ಮೆಂಟ್ ಅಲ್ಲಿ ಕರ್ನಾಟಕದಲ್ಲಿ 1,00,000 crore ರೂಪಾಯಿ ಕೆಲಸ ಹೈವೇಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. 1,00,000 crore ರೂಪಾಯಿ. ಸೊ ಹೈವೇ ಬಂತು ಅಂದಿದ ತಕ್ಷಣ ಅಭಿವೃದ್ಧಿಯಲ್ಲಿ ಬರುತ್ತೆ. ಬಹಳಷ್ಟು ಜನ ಎಲ್ಲ ರಿಯಲ್ ಎಸ್ಟೇಟ್ ಮಾಡೋರಿದ್ದಾರೆ, ನಿಮ್ಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ.
ಹೈವೇ ಒಂದ್ ಕಡೆ ಹೋಯ್ತು ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಅಲ್ಲಿನ ಬೆಲೆ ಯಾವ ತರ ಏರಿಯತ್ತೆ? ಸುತ್ತಮುತ್ತ ಅಲ್ಲಿ ಹೋಟೆಲ್ಗಳು ಬರ್ತವೆ, ಪೆಟ್ರೋಲ್ ಪಂಪ್ಗಳು ಬರ್ತವೆ, ಹಾಸ್ಪಿಟಲ್ಗಳು ಬರ್ತವೆ, ಜನ ಬರ್ತಾರೆ. ಎಷ್ಟು ಜನಕ್ಕೆ ಉದ್ಯೋಗ ಆಗುತ್ತೆ? ಇಲ್ಲಿ ಎಷ್ಟೋ ಜನ ಯುವಕರು ಕೂತಿದ್ದೀವಿ, ಸ್ಟೂಡೆಂಟ್ಸ್ ಕೂತಿದ್ದಾರೆ. ನಾಳೆ ನಮಗೆ ಉದ್ಯೋಗಾವಕಾಶ ಸಿಗಬೇಕು ಅಂತಂದ್ರೆ, ಆರ್ಥಿಕತೆಗೆ ಒಂದು ಶಕ್ತಿ ಸಿಗಬೇಕು ಅಂತಂದ್ರೆ ಹೈವೇಗಳು ಬರಬೇಕು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಬೇಕು. ಅವಾಗ ಇಷ್ಟೊಂದು ಜನಕ್ಕೆ ಕೆಲಸ ಸಿಗ್ತಾ ಹೋಗುತ್ತೆ. ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಕೊಟ್ಟಿರುವಂಥದ್ದು ಸುಮಾರು 35-40 ವರ್ಷದಿಂದ ಸಬರ್ಬನ್ ರೈಲ್ ಬಗ್ಗೆ ಡಿಸ್ಕಷನ್ ಆಗ್ತಾನೆ ಇತ್ತು. ಯಾವುದು ಸಬರ್ಬ್ ಇತ್ತೋ ಅಂದ್ರೆ ನಗರದ ಹೊರಭಾಗ, ಅದು ಈ 40 ವರ್ಷದೊಳಗಡೆ ಅರ್ಬನ್ ಆಗೋಗ್ಬಿಡ್ತು. ಆದ್ರೆ ಸಬರ್ಬನ್ ರೈಲ್ ಮಾತ್ರ ಬರಲಿಲ್ಲ. 17,000 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಅನ್ನ ಬೆಂಗಳೂರಿಗೆ ಸಬರ್ಬನ್ ರೈಲ್ ಯೋಜನೆಯನ್ನು ಕೂಡ ಕಳೆದ 5 ವರ್ಷದಲ್ಲಿ ನೀವು ನನ್ನನ್ನು MP ಮಾಡಿದ ನಂತರವೇ ಬೆಂಗಳೂರಿಗೆ 15,000 ಕೋಟಿ ರೂಪಾಯಿ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಕೂಡ ಬೆಂಗಳೂರಿಗೆ ಬಂದಿದೆ. ಇದು ಬೆಂಗಳೂರಿನ ನಮ್ಮ ಮೆಟ್ರೋ, ಇದು ಕೂಡ ಮೋದಿಯವರು ಕೊಟ್ಟಿರುವಂತದ್ದು. 2014ರಲ್ಲಿ ಇಡೀ ಬೆಂಗಳೂರಿನಲ್ಲಿ ಮೆಟ್ರೋ ಕವರೇಜ್ ಇದ್ದಿದ್ದು 7 ಕಿಲೋಮೀಟರ್, 7 ಕಿಲೋಮೀಟರ್ಸ್ ಮಾತ್ರ. ನಮ್ಮ MG ರೋಡ್ ವಿಧಾನಸೌಧ ಸ್ಟ್ರೆಚ್ ಏನಿದೆ ಅದು ಮಾತ್ರ ನಮ್ಮ ಹತ್ರ ಇದ್ದಿದ್ದು. ಇವತ್ತು ಆಪರೇಷನಲ್ ಮೆಟ್ರೋ ಕನೆಕ್ಟಿವಿಟಿ ಬೆಂಗಳೂರಲ್ಲಿ ಇರುವಂತದ್ದು 78 ಕಿಲೋಮೀಟರ್. ಅಂಡ್ ಈಗ ಎಲ್ಲೋ ಲೈನ್ ಟೆಸ್ಟಿಂಗ್ ಕೂಡ ಪ್ರಾರಂಭ ಆಗಿದೆ. ಇದೇ ವರ್ಷದ ನವೆಂಬರ್ಗೆ ನಮ್ಮ RV ರೋಡ್ ಇದೆ, ಜಸ್ಟ್ ಎದುರುಗಡೆ ಹೋದ್ರೆ RV ರೋಡ್ ಇಂದ ಪ್ರಾರಂಭ ಆಗಿ ಬೌಮಸಂದ್ರ ತನಕ ಹೋಗುವಂತ ನಮ್ಮ ಎಲ್ಲೋ ಲೈನ್ ಕೂಡ 18 ಕಿಲೋಮೀಟರ್ ಪ್ರಾರಂಭ ಆಗುತ್ತೆ. ಅದು ಕಂಪ್ಲೀಟ್ ಆಯಿತು ಅಂತಂದ್ರೆ ಬೆಂಗಳೂರಿನ ಮೆಟ್ರೋ ಕನೆಕ್ಟಿವಿಟಿ 100 ಕಿಲೋಮೀಟರ್ಸ್ ಮುಟ್ಟುತ್ತೆ. ಕಳೆದ 5 ವರ್ಷದಲ್ಲಿ 74 ಕಿಲೋಮೀಟರ್ ಮೆಟ್ರೋ ಸ್ಯಾಂಕ್ಷನ್ ಸಿಕ್ಕಿದೆ ಬೆಂಗಳೂರಿಗೆ. ನಮ್ಮ ಕ್ಷೇತ್ರದಲ್ಲಿ HSR ಅಲ್ಲಿ ನಮ್ಮ ಪ್ರಾರಂಭ ಮಂಗಳೂರಲ್ಲಿ ಪ್ರಾರಂಭ ಆಗುವಂತ ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ಪ್ರಾರಂಭ ಆಗಿ ನಮ್ಮ ಏರ್ಪೋರ್ಟ್ ತನಕ ಹೋಗ್ತಾ ಇರುವಂತ ಮೆಟ್ರೋ ಲೈನ್ ಇದು ಕೂಡ ಕಳೆದ 5 ವರ್ಷದಲ್ಲಿ ಬಂದಿದೆ. ಇನ್ ಬೆಂಗಳೂರಿಗೆ SN ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತ ಟೈಮ್ನಿಂದ US ಕಾನ್ಸುಲೇಟ್ ಬೆಂಗಳೂರಿಗೆ ಬರಬೇಕು ಅನ್ನುವಂತ ಒಂದು ಡಿಮ್ಯಾಂಡ್ ಇತ್ತು. ಯಾಕೆಂದ್ರೆ 100,000 ಜನ ಬೆಂಗಳೂರಿನ ಟೆಕ್ಕಿಗಳು ಯುವಕರು ಒಂದೊಂದ್ಸತಿ ವೀಸಾ ಇಂಟರ್ವ್ಯೂಗೆ, ವೀಸಾ ಸ್ಟ್ಯಾಂಪಿಂಗಿಗೆ ಅವರು ಚೆನ್ನೈಗೆ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಕಲ್ಕತ್ತಾಗ ಹೋಗ್ಬೇಕು. ಒಂದ್ಸತಿ ಹೋಗ್ಬೇಕು ಅಂದ್ರೆ 40,000-50,000 ರೂಪಾಯಿ ಖರ್ಚಾಗುತ್ತೆ. ಸೊ ಅದನ್ನು ಕೂಡ ಕಳೆದ 5 ವರ್ಷದಲ್ಲಿ ಜೈಶಂಕರ್ ಹಿಂದೆ ಬಿದ್ದು ಮೋದಿ ಅವರು ಅಮೆರಿಕ ಹೋದಾಗ ಬೆಂಗಳೂರಿಗೆ ಮತ್ತೆ ಅಹಮದಾಬಾದಿಗೆ US ಕಾನ್ಸುಲೇಟ್ ಕೂಡ ಪ್ರಧಾನಮಂತ್ರಿಗಳು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾರೆ. SN ಕೃಷ್ಣ ಅವರ ಕಾಲದಿಂದ ಪೆಂಡಿಂಗ್ ಇದ್ದಿದ್ದು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಬೆಂಗಳೂರಿಗೆ 3-4 ದಿವಸದಿಂದೆ ಒಂದು ವಾರದ ಹಿಂದೆ ಇವಾಗ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದ ನೋಡಿ, ನೀವು TV ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಬಾಂಬ್ ಬ್ಲಾಸ್ಟ್ ಆದ 1-1.5 ಗಂಟೆ ಒಳಗಡೆ ಆ ಸುದ್ದಿ ಗೊತ್ತಾಗಿ ಏನಾಯ್ತು ಅಂತ, ಬೆಂಗಳೂರಿನ ಪೊಲೀಸರು ಯಾವ ವೇಗದಲ್ಲಿ ಅಲ್ಲಿ ತಲುಪಿದ್ರು, ಬೆಂಗಳೂರಿನ ಪೊಲೀಸರ ಜೊತೆ ಜೊತೆಗೇನೆ NIA ಅಧಿಕಾರಿಗಳು ಅಲ್ಲಿ ತಲುಪಿದ್ರು ಅಂತಂದ್ರೆ, DJ ಹಳ್ಳಿ KJ ಹಳ್ಳಿ ರೈಡ್ಸ್ ಆಗಿದ ತಕ್ಷಣದಲ್ಲೇ ನಾನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ, ಬೆಂಗಳೂರು ಇಡೀ ದಕ್ಷಿಣ ಭಾರತದ ಆರ್ಥಿಕ ರಾಜಧಾನಿ, ಬೆಂಗಳೂರಿಗೆ ಸುರಕ್ಷಿತವಾಗಿಡಬೇಕು ಅಂತಂದ್ರೆ ಇಲ್ಲಿ ಭಯೋತ್ಪಾದನೆ ಯಾವುದೇ ಕಾರಣಕ್ಕೂ ಬೇರೂರದಲ್ಲೇ ನಾವು ಗಟ್ಟಿ ಮಾಡಬೇಕು ಅಂತಂದ್ರೆ ಊರನ್ನ NIA ಕಚೇರಿಯನ್ನು ಬೆಂಗಳೂರಿಗೆ ತರಬೇಕು ಅಂತ ಮನವಿ ಮಾಡಿದ್ರು. 7 ತಿಂಗಳೊಳಗಡೆ ಅಮಿತ್ ಶಾ ಅವರು ಬೆಂಗಳೂರಿಗೆ NIA ಕಚೇರಿ ಕೊಟ್ಟರು. ಇವತ್ತು ಪೊಲೀಸ್ನ ಜೊತೆಗೆ NIA ಅವರು ಹೋಗಿದ್ದಾರೆ ಅಂತಂದ್ರೆ ಅದು ನರೇಂದ್ರ ಮೋದಿ ಸರ್ಕಾರ ಬೆಂಗಳೂರಿನ ಸುರಕ್ಷತೆ ದೃಷ್ಟಿಯಿಂದ ಕೊಟ್ಟಿರುವಂತ ಕೆಲಸ. ಸೊ ಸುರಕ್ಷತೆ ಇರ್ಬೋದು, ಮೆಟ್ರೋ ಇರ್ಬೋದು, US ಕಾನ್ಸುಲೇಟ್ ಇರ್ಬೋದು, ಸಬರ್ಬನ್ ರೈಲ್ ಇರ್ಬೋದು, STRR ಇರ್ಬೋದು, ಹೀಗೆ ಎಷ್ಟೋ ರೀತಿಯ ಅವಕಾಶಗಳನ್ನ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಕೇವಲ ಬೆಂಗಳೂರು ನಗರವೊಂದಕ್ಕೆ ಕೂಡ 1,30,000 ಕೋಟಿ ರೂಪಾಯಿ ಯೋಜನೆಗಳು ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿ ಬೆಂಗಳೂರಿಗೆ.